Hi friends, welcome back to our channel. Ivattina recipe bandittu kabab. So kabab na yav tara maadkobeku annadanna nodana banni. So ishtu spicy agi tasty agirutte andre astu chanagirutte. Okay friends, idikoskara first one bowl tagonbittu 1 kg chicken ige maartta irodu iga. Ondu bowl tagonbittu adakke 1 3 tablespoon astu ginger paste haakobeku. Matte adralli 1 egg. Un egg hakobeku, so ginger paste ella idu aa egg irutte alva adike neat aga antkobeku adralli mix aagbeku aa tara neat aga kalaskonbeku solpa salt hakkondu neat aga kalaskonbeku friends ee tara ginger paste matte egg eradu mix aagibidbeku neat aagi so neat aga kalaskonbeku ee tara friends estu quantity adru maadi ee procedure al maadidre tumba andre tumba tasty agirutte taste antu tumba chanag barutte matte crunchy crunchy agu irutte nimige swalpa smooth agi mettuk beku andre oil al deep fry maadi takshnane tinbide illa crunchy crunchy beku andre deep fry maadi pakkak idbeku ondu 5 to 10 minutes pakkak ittu tindre amele crunchy crunchy irutte ee kebab so nodi idralli 1 kg alva chicken so eradu idu kebab powder packet na tagondo adralli hakkondo neat aagi mix maadkonbeku matte jothege ond eradu tablespoon astu curd hakkobeku idu kebab powder irutte alva 10 rupees packet barutte alva normal adanna eradu hakkobodu eradu hakkondidivi nodi half kg adre one packet full hakkobeku matte ond ardha size nimbe hanna hakbeku nimbe hanna rasa hakkondo neat aga adelladannu kuda ಎಲ್ಲಾ ಅಂಟಿಕೊಳ್ಳೋ ತರ ಕಲಸ್ಕೊಂಬೇಕು ಈ ತರ ಸೋ ಇದು ಎಷ್ಟು ಚೆನ್ನಾಗಿ ನೀಟಾಗಿ ಕಲಸ್ಕೊತೀವೋ ಅಷ್ಟು ಕಬಾಬಿಗೆ ಅಂಟಿಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಈ ತರ ನೀಟಾಗಿ ಮ್ಯಾಗ್ನೇಟ್ ಮಾಡ್ಕೋಬೇಕು ಇದನ್ನ ಸೋ ಇದರಲ್ಲಿ ಈಗ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕೋಬೇಕು ಮತ್ತೆ ಜೊತೆಗೆ ಕಾರ್ನ್ ಫ್ಲೋರ್ ಜೊತೆಗೆ ಸ್ವಲ್ಪ ಇನ್ನು ಕ್ರಂಚಿ ಬೇಕು ಅಂದ್ರೆ ಅಕ್ಕಿ ಹಿಟ್ಟು ಹಾಕೋಬಹುದು ಅಕ್ಕಿ ಹಿಟ್ಟು ಕೂಡ ಚೆನ್ನಾಗಿರುತ್ತೆ ಸೋ ನಮಗೆ ಅಕ್ಕಿ ಹಿಟ್ಟು ಇಷ್ಟ ಆಗಲ್ಲ ಅನ್ನೋರು ಕಾರ್ನ್ ಫ್ಲೋರ್ ನೇ ಇನ್ನು ಒಂದು 2 ಟೇಬಲ್ ಸ್ಪೂನ್ ನ ಜಾಸ್ತಿ ಆಡ್ ಮಾಡ್ಕೊಳ್ಳಿ ಸೋ ನಿಮಗೆ 1 ಕೆಜಿ ಗೆ ಪರ್ಫೆಕ್ಟ್ ಆಗಿ ಕಬಾಬ್ ಬೇಕು ಅಂದ್ರೆ ನೀವು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಡ್ ಮಾಡ್ಕೊಂಡ್ರೆ ಸಾಕು ಯಾಕಂದ್ರೆ ಕಬಾಬ್ ಪೌಡರ್ ಅಲ್ಲೇನೇ ಆಲ್ರೆಡಿ ಕಾರ್ನ್ ಫ್ಲೋರ್ ಸ್ವಲ್ಪ ಎಲ್ಲ ಆಡ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಇನ್ನು ಜಾಸ್ತಿ ಅಡಿಷನಲ್ ಆಡ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಸೋ ನೋಡಿದ್ರಿ ಅಲ್ವಾ ಆ ತರ ನೀಟಾಗಿ ಕಲಸ್ಕೊಂಡಿದ್ದ ಅನಂತರ ನಾವು ಚಿಕನ್ ನೀನು ಫಸ್ಟ್ ನೀಟಾಗಿ ತೊಳೆದು ಇಟ್ಕೊಂಡಿರಬೇಕು ಯಾವುದೇ ರೆಸಿಪಿ ಮಾಡ್ಕೊಂಡ್ರೂ ಅಷ್ಟೇನೆ ಚಿಕನ್ ನೀಟಾಗಿ ತೊಳ್ಕೊಂಡು ಯೂಸ್ ಮಾಡ್ಕೊಳ್ಳಿ ತೊಳೆದು ನೀಟಾಗಿ ನೀರೆಲ್ಲ ಅದು ಡ್ರೈ ಆಗಿರಬೇಕು ಆ ತರ ಚಿಕನ್ ನ ತಗೊಂಡು ನೋಡಿ ಈ ತರ ನೀಟಾಗಿ ಕಲಸ್ಕೊಂಬೇಕು ಒಂದು ಸ್ಪೂನ್ ತಗೊಂಡು ಆ ಪೀಸಸ್ ಗೆಲ್ಲ ಅದು ಏನು ಮಸಾಲೆ ಇರುತ್ತಲ್ವ ಅದು ನೀಟಾಗಿ ಅಂಟ್ಕೊಂಬೇಕು ಆ ತರ ಕಲಸ್ಕೊಂಬೇಕು ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಸೋ ನಾವು ಈವನ್ ಫುಡ್ ಕಲರ್ ಕೂಡ ಆಡ್ ಮಾಡೋ ಅವಶ್ಯಕತೆ ಇಲ್ಲ ಅಷ್ಟು ನೀಟಾಗಿ ಎಲ್ಲ ಅದರಲ್ಲೇ ಕಬಾಬ್ ಪೌಡರ್ ಪ್ಯಾಕೆಟ್ ಅಲ್ಲೇನೆ ಬಂದಿರುತ್ತೆ ಸೋ ಸ್ವಲ್ಪ ಕಲರ್ಫುಲ್ ಆಗಿ ಇನ್ನೂ ಜಾಸ್ತಿ ಕಲರ್ ಬೇಕು ಅನ್ನೋರು ಕಲರ್ ಆ್ಯಡ್ ಮಾಡ್ಕೋತಾರೆ ಸೊ ನಾವು ಯಾವುದೇ ರೀತಿ ಕಲರ್ ಆ್ಯಡ್ ಮಾಡಿಲ್ಲ ಸೊ ಈಗ ಡೀಪ್ ಫ್ರೈಗೆ ಒಂದು 3/4 ಕೆಜಿ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದು ಅಂತ ಅಂದರೆ ನೀವು ಆಯಿಲ್ ಕಡಿಮೆ ಹಾಕ್ಕೋಬೋದು ಒಂದು ಅಗಲ ಬಾಂಡ್ಲಿ ಮತ್ತು ತಗ್ಗು ಜಾಸ್ತಿ ಇರಬೇಕು ಆ ಥರ ಬಾಂಡ್ಲಿ ಹಾಕ್ಕೊಂಡು ನೀಟಾಗಿ ಡೀಪ್ ಫ್ರೈ ಮಾಡ್ಕೊಬೇಕು ಡೀಪ್ ಫ್ರೈ ಆದ ನಂತರ ಲಾಸ್ಟಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ತಗೊಂಡು ಸೊ ಈ ಥರ ಸ್ವಲ್ಪ ಅದರ ಮೇಲೆ ಡೆಕೋರೇಟಿವ್ ಆಗಿ ಹಾಕಿ ಮತ್ತು ನೀವು ಸೆಂಟ್ರಲ್ ನಂಚಿಕೊಂಡ್ರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಿಂಬೆಹಣ್ಣು ಮತ್ತು ಆನಿಯನು ಚೆನ್ನಾಗಿದೆ ಅಲ್ವಾ ಟೇಸ್ಟು ಸೊ ನೀವು ಕೂಡ ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ನನಗಂತೂ ತುಂಬ ಇಷ್ಟ ಆಯಿತು ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಈ ರೆಸಿಪಿ ಸೊ ಓಕೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್